ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆಗೆ ಮೂರನೇ ಬಲಿ, ಕಾರಿನಲ್ಲಿದ್ದ ಮೂವರು ಗಂಭೀರ, ರಸ್ತೆಯಲ್ಲಿ ಹೋಗ್ತಾ ಇದ್ದ ಮಹಿಳೆ ಸಾವು. ಎನ್ಆರ್ಪುರದ ಕಟ್ಟಿಮನೆ ಗ್ರಾಮದಲ್ಲಿ ದುರ್ಘಟನೆ. ಗುಡುಗು ಸಹಿತ ಮಳೆಗೆ ಬಾಳೆ ಬೆಳೆದ ರೈತರ ಕಣ್ಣೀರು, 6,000 ಬೇಡ, 1,00,000 ಪರಿಹಾರ ನೀಡಿ ಎಂದು ಮನವಿ. ಚಾಮರಾಜನಗರ ತಾಲೂಕಿನಾದ್ಯಂತ ಬಾಳೆ ಬೆಳೆ ನಾಶ. ಪ್ರಜ್ವಲ್ ರೇವಣ್ಣ ವಿಡಿಯೋ ಲೀಕ್ ಪ್ರಕರಣ, ನವೀನ್ ಗೌಡ ಪುಟ್ರಾಜುಗಾಗಿ ಮುಂದುವರಿದ ಹುಡುಕಾಟ, ಸೈಬರ್ ಠಾಣೆಯಲ್ಲಿ ದಾಖಲಾಗಿದ್ದ ಎಫ್ಐಆರ್ ಎಸ್ಐಟಿಗೆ ವರ್ಗಾವಣೆ. ಎಪ್ಪತ್ತೈದು ವರ್ಷ ವಯಸ್ಸಾದರೆ ಪ್ರಧಾನಿಯಾಗೋಕೆ ಸಾಧ್ಯ ಇಲ್ಲ ಅಂತೇನಿಲ್ಲ, ಮೋದಿಯವರೇ ಮತ್ತೆ ಪ್ರಧಾನಿಯಾಗಿ ಅಧಿಕಾರ ಪೂರ್ಣಗೊಳಿಸುತ್ತಾರೆ. ದೆಹಲಿಯಲ್ಲಿ ಸಿಎಂ ಕೇಜ್ರಿವಾಲ್ ಹೇಳಿಕೆಗೆ ಅಮಿತ್ ಶಾ ತಿರುಗೇಟು. ಆರ್ಸಿಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯ ವೀಕ್ಷಕರಿಗೆ ಗುಡ್ ನ್ಯೂಸ್, ಪಂದ್ಯ ವೀಕ್ಷಣೆಗೆ ಬರುವ ಐಪಿಎಲ್ ಪ್ರಿಯರಿಗೆ ವಿಶೇಷ ಬಿಎಂಟಿಸಿ ಸೇವೆ, ಎಲ್ಲಾ ನಿಲ್ದಾಣಗಳಿಂದಲೂ ರಾತ್ರಿ 1 ಗಂಟೆವರೆಗೂ